நம்ம ராஜஹம்சா, நம்ம ராஜஹம்சா டைமில் நம்ம சிக்கோர் தாங்க ராஜஹம்ச பஸ் நோட போகிறது நம்ம ஊரில் கஷ்டமாக. ಸೋ ಜಸ್ಟ್ ತಪ್ಪೂರು ಟೋಲ್ ಅಂತ ಕ್ರಾಸ್ ಆದ್ವಿ. ಟೈಮ್ ಬಂದು ಕರೆಕ್ಟಾಗಿ ಒಂದೂವರೆ. ವಾಶ್ರೂಮ್ ಅಂದರೆ ಒಂದು 10 ನಿಮಿಷ ಅಂತ ಹೇಳ್ತಾರೆ. ಆಲ್ರೆಡಿ 3:50 ಆತ, 4 ಗಂಟೆ ಏನಾರು ತೆಗಿಬೋದು ಇಲ್ಲಿಂದ. ಟೈಮ್ ಬಂದು ಕರೆಕ್ಟಾಗಿ 4:52. ಕಿಲೋಮೀಟ್ರ್ ಬಂದು ಇನ್ನೇನು ಹತ್ರ ಕೊಯಮತ್ತೂರಿಗೆ ಬಂದ್ವಿ. ತೋರಿಸ್ತೀನಿ, ಹಂಗಾರೆ ಡ್ರೈವರ್ ಸರ್ಗೆ ಒಂದು ಟ್ಯಾಂಕ್ಸ್ ಹೇಳ್ತೀನಿ. ಬ್ಯಾಕ್ ಟು ರೋಡ್ ಹನ್ನೆರಡು ಗಂಟೆ 12 ನಿಮಿಷ. ರೈಟ್ ಅಣ್ಣ, ಗಾಡಿ ಈ ಕಡೆನೆ ಯಾವುದೋ ಗಾಡಿ ಪ್ಲೇಟ್ ಅದು ಅಲ್ಲ ಇಲ್ಲ ಏನಾದ್ರು ಹೆಚ್ಚು ಕಮ್ಮಿ 15 ನಿಮಿಷದಿಂದ ಗಾಡಿ ತೆಗೆದ್ರೆ ಹೊರಗೆ ಜಬ್ಬರ್ ಹೋಟ್ಲ್ ನಿಲ್ಸಿಲ್ಲ ನಿಲ್ಸಿಲ್ಲ ಅವನು ಮುಂದೆ ಟೋಲ್ ಟೈಮ್ ಆಯ್ತಲ್ಲ ಅದಕ್ಕೆ ನಿಲ್ಸಲ್ಲ ಮುಂದೆ ಟೋಲ್ ನಿಲ್ಲಿಸ್ತಾನ. ವಾಶ್ರೂಮ್ ಮುಗೀತು, ಫಸ್ಟ್ ಟೋಲ್ ಬಂದ್ವಿ ಕೃಷ್ಣಗಿರಿ ಟೋಲ್. ಕೃಷ್ಣಗಿರಿ ಟೋಲ್ ಅಂತಿದೆ, ಕಲ್ಲಾಡೆ ಸ್ಕ್ಯಾನಿ ಐತಿ ವಿತ್ ನೋಡೋಣ ಎಲ್ಲಿವರೆಗೂ ಕ್ರೂಸಿಂಗ್ ಒಳಗೆ ಸಿಗ್ತಾನಂತೇಳಿ. ಆ ಕಡೆ ಜಬ್ಬರ್ ಒಂದು ಐತಿ. ಸೊ ಇದಾವ ಹಂಗೆ ಸುಮಾರು. ಇಲ್ಲೊಂದು ಯಾವುದೋ ಮರ್ಸಿಡಿಸ್ ಬೆಂಚ್ ಬಂತಲ್ಲ, ಯಾವ್ದು ಇದು ವೈಬೇ ಆಲಿಯಾ ಮರ್ಸಿಡಿಸ್ ಬೆಂಚ್ ಆಲಿಯಾ. ಸಕದ ಗಾಡಿ ಸಿಗ್ತಾನ ನೋಡಮ್ಮ ಬರೀ ಮುಂದೆ ಸೆಕೆಂಡ್ ಗಾಡಿ ತೊಗೊಂಡ್ರು ಅದಾ. ಓಕೆ, ಎಮ್ ಎಸ್ ಎಸ್ ಟ್ರಾವೆಲ್ಸ್ ತೊಗೊಂಡ್ರು, ರೋಡ್ ಇಡೀ ಬ್ರೇಕ್ ಡೌನ್ ಆಲಿಯಾ ಸಿಗಲ್ಲ. ಕೃಷ್ಣಗಿರಿ ಟೋಲು ಕ್ರಾಸ್ ಆಗ್ತದೆ ನೋಡೋಣ ಇವಾಗ. ಕುಲ್ಜಾ ಶಿಂ ಶಿಂ ಹಾ ಬರ್ರಿ. ಒಂದು ಕಡೆ ಕಲ್ಲಾಡೆ ನಿಂತ್ಕೊಂತ ಮತ್ತೆ ಅದ ರನ್ ಒಳಗೆ ಇದ್ದು ಇವಾಗ ಸೈಡ್ ಆಗ್ತಾ ಜಸ್ಟ್ ತಪ್ಪೂರು ಟೋಲ್ ಅಂತ ಕ್ರಾಸ್ ಆದ್ವಿ. ಟೈಮ್ ಬಂದು ಕರೆಕ್ಟಾಗಿ 1:30. ನಮ್ಮ ರಾಜಹಂಸ, ನಮ್ಮ ರಾಜಹಂಸ ಟೈಮಲ್ಲಿ ನಾವು ಚಿಕ್ಕವರಿದ್ದಾಗ ರಾಜಹಂಸ ಬಸ್ ನೋಡೋಕೆ ಬರ್ತಿದ್ವಿ ನಮ್ಮ ಊರಲ್ಲಿ ಅಷ್ಟವ. ಅದು ಆಲಿಯಾ ಅಂತ ಟ್ರಾವೆಲ್ಸ್ ಹೆಸರು. ಮರ್ಸಿಡಿಸ್ ಬೆಂಚ್ ಹೊಂಟಿದೆ ಮುಂದೆ.
ಇನ್ನೊಂದು 5 to 10 minutes ವೇಟ್ ಮಾಡಿ ನಾವು ಕೂಡ ಹೋಗಿ ಪಾಚಿಕೊಳ್ಳೋಣ. ಮತ್ತೆ ಒಂದು 4 ಗಂಟೆ ಹಿಂಗೆ ವಿಡಿಯೋ ಸ್ಟಾರ್ಟ್ ಮಾಡೋಣ, ಯಾಕಂದರೆ 4:30 ರೀಚ್ ಆಕೈತಿ ಅಂತ ಹೇಳಿದಾರೆ ನಮ್ಮ ಲೊಕೇಶನ್ನವರು. ಸೊ ಒಂದು 1/2 hour ಮುಂಚಿತವಾಗಿ ಬಂದು ನಾವು ಲಾಗ್ ಸ್ಟಾರ್ಟ್ ಮಾಡೋಣ. ಸೊ ಕಂಟಿನ್ಯೂ ಎಚ್ಚರಿದ್ರೆ ನಾಳೆ ಪ್ಲ್ಯಾನಿಂಗ್ ಮತ್ತೆಲ್ಲ ಅಪ್ಸೆಟ್ ಆಗ್ಬಿಡುತ್ತೆ. ಸೊ ಹಂಗಾಗಿ ನಾವು ಸ್ವಲ್ಪ ಹೊತ್ತು ಮಲ್ಕೋಬೇಕಾಗತ್ತೆ. ಸೊ ಬನ್ನಿ ಇನ್ನೊಂದು 5-10 ನಿಮಿಷ ವೇಟ್ ಮಾಡಿ. ಗುಡ್ ನೈಟ್. ಟೈಮ್ ಬಂದು 3:50. ಬರ್ರಿ, ನಿದ್ದೆ ಏನು ಮಾಡಲಿಲ್ಲ, ಅರ್ಧಂಬರ್ಧ ನಿದ್ದೆ, ಹಂಗೆ ಎದ್ಬಿಟ್ಟು ಬಂದೆ. ಮತ್ತೆ ಇಲ್ಲಿ ಬಂದು ಮತ್ತೆ ವಾಶ್ರೂಮ್ ಹಾಕಿದ್ದಾರೆ. ಇನ್ನೊಂದು 75 kilometers ಇದೆ ಕೊಯಮತ್ತೂರು ನೋಡ. ಸೊ ಸುಮಾರು ಬಸ್ಸಸ್ ಎಲ್ಲ ಹೋದ್ವು ಹಂಗೆ, ಇಲ್ಲೂ ಹಂಗೆಲ್ಲ ಪ್ರೈವೇಟ್ ಬಸ್ ಬಂದವು ಎಲ್ಲ ಕೊಯಮತ್ತೂರು. ಇದು ಕೇರಳ KSRTC ಸಿಫ್ಟ್, ಕೇರಳ ಗೌರ್ಮೆಂಟ್ ಇದೆ ಬಸ್ ಅಂತೇಳಿ. ಹಂಗೆ ಮುಂದೆ ಯಾವಾಗ ಬರ್ಬೋದು ತೋರಿಸ್ಕೊತ ಹೋಗ್ತೇನೆ. ಹಂಗೆ ವಾಶ್ರೂಮ್ ಅಂದರೆ ಒಂದು 10 ನಿಮಿಷ ಅಂತ ಹೇಳ್ತಾರೆ. ಆಲ್ರೆಡಿ 3:50 ಆತ, 4 ಗಂಟೆ ತೆಗಿಬೋದು ಇಲ್ಲಿಂದ. ನೆಕ್ಸ್ಟ್ ಇನ್ನೊಂದು ಅಣ್ಣ, ಇನ್ನೊಂದು ಹೇಳಿ. 80 kilometers ಇದೆ ಅಲ್ವಾ? ಹಾಂ, 60 ಅಂತಿದೆ, 60 ಅಂತ ಹೇಳ್ತಿದ್ದಾರೆ. ಬನ್ನಿ ಇನ್ನೊಂದು 60 kilometers, ಇನ್ನು ಎಷ್ಟು ತೋರಿಸ್ತಾರೆ ಇನ್ನು ನೋಡೋಣ. ಟೈಮ್ ಬಂದು ಕರೆಕ್ಟಾಗಿ 4:52. ಕಿಲೋಮೀಟ್ರ್ ಬಂದು ಇನ್ನೇನು ಹತ್ರ ಕೊಯಮತ್ತೂರ್ ಬಂದ್ವಿ, ತೋರಿಸ್ತೀನಿ. ಹಂಗೆ ಡ್ರೈವರ್ ಸರ್ಗೆ ಒಂದು ಟ್ಯಾಂಕ್ಸ್ ಹೇಳ್ತೀನಿ. ಟೋಟಲ್ ಜರ್ನಿ ಅವ್ರಸ್ ಎಷ್ಟಾಯಿತು, ಟಿಕೆಟ್ ರೇಟ್ ಎಷ್ಟಿತ್ತು ಅಂತ ಹೇಳ್ತೀನಿ ಬರೀ. ಟಿಕೆಟ್ ರೇಟ್ ಬಂದು 1,000 rupees ಬೆಂಗಳೂರು ಟು ಕೊಯಮತ್ತೂರು. ಓಲೋ B11R ಫುಲ್ ಸ್ಲೀಪರ್ ಮಲ್ಟಿ XL ಬಸ್. ಕಿಲೋಮೀಟ್ರ್ ಬಂದು 360 kilometers. ಬಟ್ ಜರ್ನಿ ಅವರ್ಸ್ ಬಂದು ಇವತ್ತಿನ ದಿನಕ್ಕೆ ಮಾತ್ರ 7 hours ಆಗಿದೆ. ಯಾಕಂದರೆ 2-3 ದಿನ ರಜೆ ಇದ್ದರೆ ನಿಮ್ಗೆ ಎಲ್ರಿಗೂ ಗೊತ್ತೈತಿ ಬೆಂಗಳೂರು ಟ್ರಾಫಿಕ್ ಯಾವ ಥರ ಇರುತ್ತೆ ಅಂತೇಳಿ. ಅಂದರೆ ಸಿಟಿಯಿಂದ ಹೊರಗೆ ಹೋಗೋ ಜನ ಜಾಸ್ತಿ ಇರ್ತಾರೆ, ಹಾಗೆ ಟ್ರಾಫಿಕ್ ಜಾಸ್ತಿ ಇರುತ್ತೆ. ಸೊ ಇವತ್ತು ಅದರಲ್ಲಿ ಬರೀ ಗುರುವಾರ, ನಾಳೆ ನಾಡಿದ್ದು ಹಚ್ಚಿನಾಡಿದ್ದು 3 ದಿನ ಕಂಟಿನ್ಯೂ ರಜೆ ಇದೆ, ಫುಲ್ ಜಾಮ್ ಇತ್ತು. ಇದಿಷ್ಟು ನೋಡೋಣ, ಬೆಂಗಳೂರು ಟು ಕೊಯಮತ್ತೂರ್ ಒಂದು ನೈಟ್ ಜರ್ನಿ. 360 kilometers 7 hours ಜಾಸ್ತಿ ಅನಿಸುತ್ತೆ, 1 hour ಅಷ್ಟೇ. ಮಡಿವಾಳಿಂದ ಅಲ್ಲಿ ಒಂದು 1/2 hour ಹೋಯಿತು, ತೋರಿಸ್ತಾ ಬಂದಿದ್ದೀನಿ. ಹೊಳ್ಳಿ ಫ್ಲೈಓವರ್ ಹತ್ರ ಇಲ್ಲೇ ಟ್ರಾಫಿಕ್ ಜಾಮ್ ಆಗಿದ್ದೆ. ಇನ್ನೊಂದು ಹೊಳ್ಳಿ 2 ಸತಿ ವಾಶ್ರೂಮ್ ಮುಗಿಸಿ ಸ್ಟಾಪ್ ಮಾಡಿದ್ರೆ ಎಲ್ಲ ಹೋಗಿದ್ದೆ. ಹೊಳ್ಳಿ ನಮ್ಮ ಪೈಲಟ್ ಅವರು ಬಂದು ಲಿಂಗರಾಜ್ ಸರ್ ಇದ್ದಾರೆ, ಅವ್ರಿಗೆ ಒಂದು ಟ್ಯಾಂಕ್ಸ್ ಹೇಳೋಣ. ಇಲ್ಲಿ ಕೊಯಮತ್ತೂರು ಬಸ್ ಸ್ಟಾಪ್ ಕೂಡ ಬಂದು ಇವಾಗ ಇದಿಷ್ಟು ಒಂದು ಸಣ್ಣ ಜರ್ನಿ. ಅವಳು ಹೆಚ್ಚಿನ ಡೀಟೇಲ್ ಇದ್ರೆ ನಾನು ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮ್ ಲಿಂಕ್ ಕೊಟ್ಟಿನಿ. ಎಕ್ಸ್ಪೆಷಲಿ ಇನ್ಸ್ಟಾಗ್ರಾಮ್ ಒಳಗೆ ಏನೋ ನಿಮ್ಗೆ ಡೌಟ್ಸ್ ಇದ್ರೂ ಮೆಸೇಜ್ ಹಾಕಿರಿ. ಅವರು ಬಸ್ ಟ್ರೈನಿಂಗ್ ಆಗಿರ್ಬೋದು ಮತ್ತು ಬೇರೆ ಬೇರೆ ವೀಡಿಯೋಸ್ ಆಗಿರ್ಬೋದು, ಅದರಲ್ಲಿ ಹಾಕಿ ಟ್ರೈ ಮಾಡ್ತೀನಿ. ಬರೀ ಇಲ್ಲಿಂದ ನೆಕ್ಸ್ಟ್ ಜರ್ನಿ ಎಲ್ಲಿಗೆ ಏನು ಅಂತ ನೆಕ್ಸ್ಟ್ ವೀಡಿಯೋದೊಳಗೆ ಹೇಳ್ತೀನಿ. ಪ್ಲ್ಯಾನ್ ಐತಿ ಇಲ್ಲಿಂದ ಹೋಗ್ಬೇಕಂತೇಳಿ, ಬಟ್ ನೋಡೋಣ ಇವಾಗ ಅಲ್ಲಿ ಬಸ್ ಸಿಗುತ್ತೋ ಇಲ್ವೋ ಅಂತೇಳಿ ನೋಡ್ಕೊಂಬಿಟ್ಟು ಟ್ರೈ ಮಾಡ್ತೀನಿ. ಬರೀ ಬಸ್ ಸ್ಟಾಪ್ ಬಂತು, ನಮ್ಮ ಸರ್ಗೆ ಒಂದು ಥ್ಯಾಂಕ್ಸ್ ಹೇಳೋಣ. ಥ್ಯಾಂಕ್ಸ್ ಹೇಳಿ ವೀಡಿಯೋ ಎಂಡ್ ಮಾಡೋಣ ಇಲ್ಲಿ. ಸೊ ಟೈಮ್ ಬಂದು ಕರೆಕ್ಟಾಗಿ 5 ಗಂಟೆ ಆಯಿತು. ಲಿಂಗರಾಜ್ ಸರ್ ಬರೋಣ, ಚೆನ್ನಾಗಿ ಕರ್ಕೊಂಬಂದ್ರಿ, ಚೆನ್ನಾಗಿ ಓಡಿಸಿದ್ರಿ ಗಾಡಿ. ಒಬ್ಬ ಅಲ್ಲಿಂದ ಒಬ್ಬರೇ ಓಡಿಸಿದ್ರಿ, ಟೈಮಿಂಗ್ ಎಲ್ಲ ಕರೆಕ್ಟಾಗಿ ಕರ್ಕೊಂಬಂದ್ರಿ, ಡೋಂಟ್ ವರಿ. ಬರೋಣಪ್ಪ, ಇದೇ ಅಪೋಸಿಟ್ ಕೊಯಮತ್ತೂರು ಬಸ್ ಸ್ಟಾಪ್. ಇಲ್ಲಿ ಬಂದು ಕಡೆ ಎಲ್ಲ ಅಲ್ಲೂ ಗೌರ್ಮೆಂಟು ಮತ್ತು ಪ್ರೈವೇಟ್ ಬಸ್ ನಿಂತಿರ್ತವೆ. ಸೊ ಇದು ಮೇನ್ ಬಸ್ ಸ್ಟಾಪ್, ಇಲ್ಲೇ ಹೋಗ್ಬೇಕು ನಾವು. ಹಂಗೆ ನಮ್ಮ ಲಗೇಜ್ ತೊಗೊಂಬಿಟ್ಟು ಹೋಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.
orang mana thank you. Oke, na, bandi. Sekarang, ah.